ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 59 ಈ ಸುಧಾರಣೆಯು ಪ್ರಾರಂಭವಾಗುವುದಕ್ಕೆ ನಿರಂತರವಾದ ವಿಶ್ವಾಸದಿಂದ ಸಮರ್ಥನೆ ಅಂದರೆ ಶುದ್ಧೀಕರಣ ಎಂಬ ಬುನಾದಿಯು ಸರಿಯಾದ ಸ್ಥಳವಾಗಿತ್ತು ಆದಾಗ್ಯೂ ಪ್ರವಾದನೆಯು ಸಮೂಹದವರ ಶುದ್ಧೀಕರಣವನ್ನು ಸೂಚಿಸುವುದಿಲ್ಲ ಆದರೆ ಪವಿತ್ರಾಲಯದ ವರ್ಗದವರ ಶುದ್ಧೀಕರಣವನ್ನು ಮಾತ್ರವೇ ಸೂಚಿಸುತ್ತದೆ ಎಂಬುದನ್ನು ಗಮನಿಸಿರಿ ದೊಡ್ಡ ಗುಂಪಿನವರು ಶುದ್ಧೀಕರಣ ಹೊಂದಿಕೊಳ್ಳಲಿಲ್ಲ ಅಥವಾ ಗುಂಪಿನವರು ಶುದ್ಧಿ ಹೊಂದಲಿಲ್ಲ ಅವರು ಇನ್ನೂ ತಮ್ಮ ತಪ್ಪುಗಳನ್ನು ಉಳಿಸಿಕೊಂಡರು ಮತ್ತು ಅದನ್ನು ಈ ದಿನದವರೆಗೂ ಮಾಡುತ್ತಿದ್ದಾರೆ ಆದರೆ ಪ್ರತಿಷ್ಠೆ ಹೊಂದಿದ ವರ್ಗದವರು ಅಂದರೆ ಪವಿತ್ರಾಲಯದವರು ತಪ್ಪನ್ನು ನಿರಾಕರಿಸಿದರು ಮತ್ತು ಸತ್ಯದ ಸಲುವಾಗಿ ಕೆಲವರು ಮರಣದ ಪರ್ಯಂತರ ಅನೇಕ ತಪ್ಪುಗಳನ್ನು ಅನುಭವಿಸಿದರು ಅಷ್ಟೇ ಅಲ್ಲದೆ ಅವರನ್ನು ಅನೇಕ ಸಂಕಷ್ಟಗಳಿಗೆ ಒಳಪಡಿಸಲಾಯಿತು ಆದರೆ ಇದು ಶುದ್ಧೀಕರಣ ಪ್ರಕ್ರಿಯೆ ಪ್ರಾರಂಭವು ಮಾತ್ರ ಈಗ ಎಚ್ಚರಗೊಂಡ ಈ ವರ್ಗವು ಪೋಪ್ನ ಅಧಿಕಾರವು ಅಭ್ಯಾಸ ಮಾಡಿ ಅಭಿವೃದ್ಧಿ ಹೊಂದುತ್ತಿರುವಾಗ ಕಳಂಕಿತ ತಪ್ಪುಗಳು ಹೆಚ್ಚುತ್ತಲೇ ಹೋಗುತ್ತವೆ ಎಂಬುದನ್ನು ಬಲುಬೇಗ ಕಂಡುಕೊಂಡಿದೆ ಸುಧಾರಣೆಯ ಚೈತನ್ಯಶಾಲಿ ನಾಯಕನಾದ ಮಾರ್ಟಿನ್ ಲೂಥರನ್ನು ಒಂದು ತಪ್ಪಿಗೆ ನಿಲ್ಲಿಸಲಿಲ್ಲ ಅನೇಕ ತಪ್ಪುಗಳನ್ನು ಎಸಗುವ ಪ್ರಯತ್ನ ಮಾಡಿದನು ಮತ್ತು 31 ಅಕ್ಟೋಬರ್ 1517 ಪೋಪ್ನ ಅಧಿಕಾರಕ್ಕೆ ವಿರೋಧವಾದ 95 ತಪ್ಪುಗಳನ್ನು ತೋರಿಸುವ ಪ್ರಬಂಧಗಳನ್ನು ಬರೆದು ಅವುಗಳನ್ನು ವಿಟೆನ್ಬರ್ಗ್ ದೇವಾಲಯದ ಹೆಬ್ಬಾಗಿಲಿಗೆ ಮೊಳೆಗಳಿಂದ ಬಡಿದನು ಅವುಗಳೆಲ್ಲವೂ ಪೋಪ್ನ ಅಧಿಕಾರದ ಪೇಪಸಿ ಸಿದ್ಧಾಂತಗಳನ್ನು ವಿರೋಧಿಸುವುದಾಗಿತ್ತು ಅದರಲ್ಲಿ 27ನೆಯ ಪ್ರಬಂಧವು ಮಾನವನು ಅಮರತ್ವವನ್ನು ಸ್ವಾಭಾವಿಕವಾಗಿ ಹೊಂದಿರುತ್ತಾನೆ ಎಂಬುದನ್ನು ನಿರಾಕರಿಸುವುದಾಗಿತ್ತು ಈ ಪ್ರಸ್ತಾಪವನ್ನು ನಾಸ್ತಿಕಯುಳ್ಳವನೆಂದು ಅಲ್ಲದೆ ಈ ಪ್ರಸ್ತಾಪವು ನಾಸ್ತಿಕತೆಯುಳ್ಳದ್ದೆಂದು ಪೋಪ್ ಲಿಯೋ 10ನೇ ಎಂಬಾತನು ಕ್ರಿಸ್ತಶಕ 1520 ತನ್ನ ಉತ್ತರದಲ್ಲಿ ಅಳೆಯಲಾಗದ ಶಬ್ದಗಳಿಂದ ಖಂಡಿಸಿ ಅವುಗಳನ್ನು ಪರಿವರ್ತನೆಯ ಸಿದ್ಧಾಂತಗಳೆಂದು ಮಾನವನು ಅಮರತ್ವವುಳ್ಳವನು ಎಂಬ ಮಾನವನ ದುರಾಚಾರ ಉಳ್ಳದ್ದೆಂದು ನಿರಾಕರಿಸಿದನು ಮತ್ತು ಪೋಪನು ತಾನು ಈ ಲೋಕದ ಚಕ್ರವರ್ತಿ ಮತ್ತು ಪರಲೋಕದ ಅರಸನಾಗಿದ್ದೇನೆ ಭೂಲೋಕದಲ್ಲಿ ದೇವರಿದ್ದಾನೆಂಬ ಹೆಕ್ಕೇಳಿಕೆಯನ್ನು ನೀಡಿದನು ಮತ್ತು ಅವುಗಳನ್ನು ರೋಮ್ನ ತಿಪ್ಪೇಗುಡ್ಡದಲ್ಲಿ ಕಂಡುಬರುವ ದೈತ್ಯಾಕಾರದ ಶಾಸನಕ್ಕೆ ಸಂಬಂಧಿಸಿದ ಅಭಿಪ್ರಾಯಗಳು ಎಂಬುದಾಗಿ ಉಲ್ಲೇಖಿಸಿದನು ಆದರೆ ಅಯ್ಯೋ ಎಷ್ಟೋ ಉದಾತ್ತವಾಗಿ ಮತ್ತು ಧೈರ್ಯಪೂರ್ವಕವಾಗಿ ಪ್ರಾರಂಭವಾದ ಶುದ್ಧೀಕರಣ ಕಾರ್ಯವು ಜನಪ್ರಿಯವಾಗಲು ಬಹಳಷ್ಟು ಮೂಲ ಸ್ವರೂಪವುಳ್ಳದ್ದಾಗಿತ್ತು ಮತ್ತು ಲೂಥರನ ಸ್ನೇಹಿತರು ಮತ್ತು ಮೆಚ್ಚುಗೆದಾರರು ಮತ್ತು ಆತನ ಸಹವಾಸಿಗಳು ಒಂದು ಮಟ್ಟಕ್ಕೆ ಜಯವನ್ನು ಸಂಪಾದಿಸಿದರು ಅವರನ್ನು ಕಾರ್ಯಕುಶಲತೆ ದೂರದೃಷ್ಟಿ ಮಿಥ್ಯಾ ಪ್ರಶಂಸೆಗಳು ಸಹಾಯದ ವಾಗ್ದಾನ ಮತ್ತು ಜಯ ಮುಂತಾದ ಅತಿಯಾದ ಶಕ್ತಿಗಳನ್ನು ತುಂಬಿಸಿತು ಮತ್ತು ಅವರ ಮಾರ್ಗವು ಈ ಲೋಕದ ವಿವೇಕಕ್ಕನುಸಾರವಾಗಿ ರೂಪುಗೊಂಡಿತು ದಾನಿಯೇಲ 11:34-35 ಅನೇಕ ಜರ್ಮನಿ ಪ್ರಭುಗಳು ಈ ಧೈರ್ಯಶಾಲಿ ಸುಧಾರಕರುಗಳಲ್ಲಿ ಆಕ್ರಮಣ ಮಾಡುವ ತಿಳುವಳಿಕೆ ಮತ್ತು ಎದೆಗಾರಿಕೆಯುಂಟೆಂಬುದನ್ನು ತಿಳಿದು ಅವರ ಭಾವೋದ್ದೀಪಿತ ಮೆಚ್ಚುಗೆದಾರರಾದರು ಈ ಹಿಂದೆ ಶತಮಾನಗಳವರೆವಿಗೆ ಆ ಅರಸರುಗಳ ಅಧಿಕಾರಕ್ಕೆ ಇವರು ಹೆದರಿ ನಡುಗುವವರಾಗಿದ್ದರು ಈ ಪ್ರಭುಗಳು ಸುಧಾರಕರಿಗೆ ಸಹಾಯ ಮಾಡಿದರು ಮತ್ತು ಅವರ ಈ ಸಹಾಯವು ಅವರಿಗೆ ತಮ್ಮ ಚಳುವಳಿಯ ಜಯಕ್ಕೆ ಅತ್ಯವಶ್ಯವಾಗಿತ್ತೆಂದು ತೋರಿಬಂತು ಈ ಸಹಾಯಕ್ಕೆ ಬದಲಾಗಿ ಅವರುಗಳು ಅವರ ಅರಸುತನದ ಹಕ್ಕುದಾರಿಕೆಯನ್ನು ಸುಧಾರಕರುಗಳಿಂದ ಪಡಕೊಂಡರು ಈ ಸುಧಾರಣೆಯು ಧಾರ್ಮಿಕ ನಿರಂಕುಶವಾದಿ ಮೇಲಿನ ದಂಗೆ ಮಾತ್ರವಾಗಿರದೆ ರಾಜಕೀಯ ನಿರಂಕುಶಾಧಿಕಾರದ ಮೇಲಿನ ದಂಗೆಯೂ ಸಹ ಆಗಿತ್ತೆಂಬುದನ್ನು ನಾವು ಸಹ ಮರೆಯಬಾರದು
ಸುಧಾರಣೆಯ ಎರಡೂ ವರ್ಗದವರನ್ನು ಹೆಚ್ಚು ಕಡಿಮೆ ಸಹಾನುಭೂತಿ ಮತ್ತು ಸಹಕಾರಕ್ಕೆ ತರಲಾಯಿತು. ಈ ಸುಧಾರಣಾ ಯುಗದ ಬಗ್ಗೆ ಪ್ರೊಫೆಸರ್ ಫಿಶರ್ ಎಂಬುವವರು ಹೇಳಿದ್ದೇನೆಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಓದಿ ತಿಳಿಯೋಣ ಎಂಬುವಂಥದ್ದೇ.